ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ವ್ಯಾಲಿಂಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಇಪ್ಪತ್ತಾರು ನೂತನ ಸೃಷ್ಟಿ ಬೇ ಬೇರೆಯಾದವರು ತೆಸಲೋನಿಕದವರಿಗಿಂತ ಸದ್ಗುಣವುಳ್ಳುವವರಾಗಿದ್ದು ದೇವರ ವಾಕ್ಯವನ್ನು ಸಿದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಅಪೋಸ್ತ್ರ ಕೃತ್ಯಗಳು ಹದಿನೇಳು ಹನ್ನೊಂದು ಎಂಬುದಾಗೂ ನಾವು ಓದುತ್ತೇವೆ ಆದ್ದರಿಂದ ಅಪೋಸಲರು ತಾವು ಪ್ರಕಟಿಸಿರುವ ಸುವಾರ್ತೆಯು ಹಿಂದಿನ ಪ್ರವಾದಿಗಳಿಂದ ಗೂಢವಾಗಿ ನಿ ತಿಳಿಸಲ್ಪಟ್ಟ ಸುವಾರ್ತೆಯಾಗಿದೆ ಎಂದು ತೋರಿಸಲು ನಿತ್ಯ ಶ್ರಮಿಸುತ್ತಿದ್ದರು ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವರಾಗಿದ್ದಾರೆಂಬುದು ಅವರಿಗೆ ಪ್ರಕಟವಾಯಿತು ಒಂದು ಪೇತ್ರ ಒಂದು ಹತ್ತರಿಂದ ಹನ್ನೆರಡು ಈ ಜೀವಕರ ಮತ್ತು ಅಮರವಾದ ಸುವಾರ್ತೆಯನ್ನೇ ನಮ್ಮ ಕರ್ತನ ಪ್ರಕಾಶಕ್ಕೆ ತಂದನು ಇದರ ಹೆಚ್ಚಿನ ವಿಸ್ತರಣೆ ಮತ್ತು ಎಲ್ಲ ನಿರ್ದಿಷ್ಟ ವಿವರಣೆಗಳನ್ನು ಅವರು ಪವಿತ್ರಾತ್ಮನ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಸಭೆಯವರಿಗಾಗಿ ಕಂಡುಕೊಂಡರು ಅದು ವಿಶೇಷ ಪ್ರಕಟಣೆಯಾಗಿದ್ದಿರಬಹುದು ಅಥವಾ ಬೇರೆ ಯಾವುದೇ ಸ್ವಾಭಾವಿಕವಾದ ರೀತಿಯದ್ದಾಗಿರಬಹುದು ಅವರೆಡರನ್ನು ಸಹ ಉಪಯೋಗಿಸಿಕೊಂಡು ಈ ಆ ಅಪಸ್ಥಲರಿಗೆ ಕರ್ತನ ಮಾಡಿದ ವಾಗ್ವಾನಗಳು ಅದರ ಮೂಲಕ ಸಮಸ್ತ ಸಭೆಯಲ್ಲಿ ನೆರವೇರಿದವು ನಾವು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಇವೆ ಆದರೆ ಈಗ ನೀವು ಅವುಗಳನ್ನು ಗ್ರಹಿಸಿಕೊಳ್ಳಲಾರಿರಿ ಆದುದರಿಂದ ಬೇರೆಯಾದವರು ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸಿ ಅಪೋಸ್ತರರ ಸಾಕ್ಷಿಯು ಧರ್ಮಶಾಸ್ತ್ರಕ್ಕೆ ಮತ್ತು ಪ್ರವಾದನೆಗಳಿಗೆ ಹಾಗೂ ಕರ್ತನ ಬೋಧನೆಗಳಿಗೆ ಹೊಂದಾಣಿಕೆ ಆಗುತ್ತದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ್ದು ಸರಿಯಾದ ಸರಿಯಾಗಿದೆ ನಮ್ಮ ಕರ್ತನೂ ಸಹ ಅದೇ ರೀತಿಯಲ್ಲಿ ತನ್ನ ಸಾಕ್ಷಿಯನ್ನು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಪ್ರವಾದನೆಗಳೊಡನೆ ರುಜುವಾತುಪಡಿಸಲು ಬಯ ಬಯಸಿ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಹುಡುಕಿರಿ ಅವುಗಳನ್ನು ಬಳಿ ಸಾಕ್ಷಿ ಹೇಳುತ್ತವೆ ಎಂದು ಹೇಳುತ್ತಿದ್ದನು ಸಮಗ್ರ ದೈವ ಸಾಕ್ಷಿಯು ಅವು ಧರ್ಮಶಾಸ್ತ್ರದ ಮೂಲಕವಾಗಲಿ ಕರ್ತನ ಮೂಲಕವಾಗಲಿ ಅಥವಾ ಅಪೋಸ್ತ್ರ ಮೂಲಕವಾಗಲಿ ಹೇಳಿದ್ದಾಗಲಿ ಎಲ್ಲವೂ ಹೊಂದಾಣಿಕೆ ಹಿಂದಿರಬೇಕು ಪರಸ್ಪರ ಹೊಂದಾಣಿಕೆಯು ದೇವಪ್ರೇರಿತವಾಗಿದೆ ಎಂಬುದನ್ನು ಸಾಕ್ಷಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತಹ ಐಕ್ಯತೆಯನ್ನು ನಾವೀಗ ಕಾಣುತ್ತಿದ್ದೇವೆ ಹಳೆ ಹಾಗೂ ಹೊಸ ಒಡಂಬಡಿಕೆಯಲ್ಲಿನ ದೇವರ ವಾಕ್ಯಗಳು ದೇವರನ ವೀಣೆಯಂತಿದೆ ಪ್ರಕಟಣೆ ಹದಿನೈದು ಎರಡು ಮತ್ತು ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳ ವಿವಿಧ ಸಾಕ್ಷಿಗಳು ಈ ವೀಣೆಯ ವಿವಿಧ ತಂತಿಗಳಂತಿವೆ ಇವನು ನಮ್ಮ ಹೃದಯಗಳಲ್ಲಿ ನೆಲೆಗೊಂಡಿರುವ ಪವಿತ್ರಾತ್ಮನ ಮೂಲಕ ನಡೆಸಿದಾಗ ಮತ್ತು ನಿಷ್ಠಾವಂತ ದೇವರ ಸೇವಕರು ಮತ್ತು ಗ್ರಂಥಗಳು ಪರಿಶೋಧಕರು ಇದರ ಬಗ್ಗೆ ಕೈಯಾಡಿಸಿದಾಗ ಈ ಮಾನುಷ್ಯ ಕಿವಿಗಳಿಗೆ ಎಂದು ಬೀಳದ ಬಹಳ ಮನೋಹರವಾದ ಪರಮ ಸಂಗೀತವು ಹೊರಹೊಮ್ಮುತ್ತದೆ ಮೋಶ ಮತ್ತು ಯಜ್ಞದ ಕುರಿಯಾದ ಆತನ ಉತ್ಕೃಷ್ಟ ಆಶೀರ್ವಾದದಾಯಕ ಮಧುರ ಗೀತೆಗಾಗಿ ದೇವರಿಗೆ ಸ್ತೋತ್ರ ಇದನ್ನು ನಾವು ಪವಿತ್ರ ಅಪೋಸ್ತಲಾರ ಮತ್ತು ಪ್ರವಾದಿಗಳ ಮೂಲಕ ಕಂಡುಕೊಳ್ಳುತ್ತೇವೆ ಇವರಿಗೆ ನಮ್ಮ ಕರ್ತನು ಮುಖ್ಯಸ್ಥನು ಕರ್ತನ ಮತ್ತು ಅಪ್ಪಸ್ಥಲರ ಸಾಕ್ಷಿಯು ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳಿಗೆ ಐಕ್ಯತೆ ಹೊಂದಿದಾಗಬೇಕ ಹೊಂದಿರಬೇಕಾದರೂ ಅವುಗಳ ನೂತನ ಪುರಾತನ ಸಂಗತಿಗಳನ್ನು ಪರೀಕ್ಷಿಸುವುದೆಂದು ನಾವು ನಿರೀಕ್ಷಿಸುತ್ತೇವೆ ಈ ರೀತಿಯಲ್ಲಿ ನಿರೀಕ್ಷಿಸುವಂತೆ ಪ್ರವಾದಿಗಳು ನಮ್ಮನ್ನು ನಡೆಸಿದ್ದಾರೆ ಮತ್ತಾಯ ಹದಿಮೂರು ಐದು ಮೂವತ್ತೈದು ಕೀರ್ತನೆ ಎಪ್ಪತ್ತೆಂಟು ಎರಡು ಧರ್ಮೋಪದೇಶ ಕಾಂಡ ಹದಿನೆಂಟು ಹದಿನೈದು ಮತ್ತು ಹದಿನೆಂಟು ದಾನ್ಯ ಹನ್ನೆರಡು ಒಂಬತ್ತು ಆದ್ದರಿಂದ ಇವುಗಳು ಪುರಾತನ ಪ್ರವಾದನೆಗಳಲ್ಲಿ ಅಡಗಿರುವ ಸತ್ಯ ಸಂಗತಿಗಳನ್ನು ವ್ಯಾಖ್ಯಾನಿಸುವವುಗಳು ಮಾತ್ರವಲ್ಲ ನೂತನ ಸತ್ಯ ಸಂಗತಿಗಳನ್ನು ಪ್ರಕಟಿಸುವವುಗಳು ಸಹ ಆಗಿವೆ ಎಂದು ಕಂಡುಕೊಳ್ಳುತ್ತೇವೆ ಅಪೋಸ್ಟರ್ಗಳು ಪ್ರವಾದಿಗಳು ಸುವಾರ್ಥಿಕರು ಮತ್ತು ಬೋಧಕರುಗಳು ಅಪೋಸ್ಟರ್ಸ್ ಪ್ರಾಫೆಟ್ಸ್ ಇವ್ಯಾಂಜಲಿಸ್ ಟೀಚರ್ಸ್ ಕ್ರೈಸ್ತ ಪ್ರಪಂಚದಲ್ಲಿರುವ ಸಾಮಾನ್ಯ ಆಲೋಚನೆಯ ಪ್ರಕಾರ ಕರ್ತನು ಸಭೆಯ ವ್ಯವಸ್ಥಾಪನೆ ವಿಷಯಗಳನ್ನು ಆತನು ವಿನ್ಯಾಸಗೊಳಿಸಿರುವ ಉದ್ದೇಶವನ್ನು ನೆರವೇರಿಸಲು ಆಗದ ಸ್ಥಿತಿಯಲ್ಲಿ ಬಿಟ್ಟು ಅದರ ಕಾರ್ಯರೂಪದ ತಿಳುವುಗಳು ತಿಳುವಳಿಕೆ ಇರುವ ಆತನ ಜನರೇ ಅದನ್ನು ಮುಂದುವರೆಸುವಂತೆ ನಿರೀಕ್ಷಿಸಿದರು ಅನೇಕ ವಿಚಾರಗಳುಳ್ಳ ಅನೇಕ ಮಂದಿ ಹೆಚ್ಚು ಕಡಿಮೆ ಕಟ್ಟುನಿಟ್ಟಾದ ಸಂಸ್ಥೆಯ ಬಗ್ಗೆ ಒಲವು ತೋರಿದರು ಈ ಕಾರಣದಿಂದ ಇದು ಪ್ರಪಂಚದಾದ್ಯಂತ ಕ್ರೈಸ್ತರು ಬೇರೆ ಯಾವ ರೀತಿಯಲ್ಲಿ ತಮ್ಮನ್ನು ಸಂಘಟಿಸಿಕೊಂಡಿದ್ದು ತಮ್ಮ ನಿರ್ದಿಷ್ಟವಾದ ಸಂಸ್ಥೆ ಅಥವಾ ಆಡಳಿತಕ್ಕೆ ಎಲ್ಲ ಸೌಕರ್ಯಗಳು ಒದಗಬೇಕೆಂದು ಬಯಸುತ್ತಿದ್ದವು ಇದು ತಪ್ಪು ದೇವರು ಭೂಲೋಕದ ಅಸ್ತಿವಾರವನ್ನು ಹಾಕುವ ಮೊದಲೇ ತಿಳಿದಿದ್ದ ನೂತನ ಸೃಷ್ಟಿಯ ತನ್ನ ಸ್ವಂತ ಕಾರ್ಯದ ಬಗ್ಗೆ ಅಲಕ್ಷ್ಯವಾಗಿದ್ದು ತನ್ನಲ್ಲಿ ವಿಶ್ವಾಸ ಬಿಟ್ಟಿರುವ ಜನರನ್ನು ತನ್ನ ಚಿತ್ತದ ಬಗ್ಗೆ ಯಾವುದೇ ಸ್ಪಷ್ಟವಾದ ತಿಳುವಳಿಕೆ ಇಲ್ಲದಂತೆ ಮತ್ತು ಅದರ ಒಳತಿಗೆ ಯಾವುದೇ ಯೋಚಿತವಾದ ಆಗಲಿ ರಚನೆ ಹಾಕಲಿ ಇಲ್ಲದಂತೆ ಬಿಟ್ಟುಬಿಟ್ಟನೆಂದು ಗ್ರಹಿಸುವುದು ಸಮಂಜಸವೆನಿಸದು ಮಾನವ ಮನಸ್ಸಿನ ಧೋರಣೆಯು ಒಂದೆಡೆ ಅನಾಯಕತ್ವದ ಕಡೆಗೂ ಮತ್ತೊಂದೆಡೆ ಬಿಗಿಯಾದ ವ್ಯೂಹ ಮತ್ತು ಗುಲಾಮತ್ವದ ಕಡೆಗೆ ಇರುತ್ತದೆ ದೈವಿಕ ವ್ಯವಸ್ಥೆಯು ಎರಡು ವಿಪರೀತ ಅವಸ್ಥೆಗಳನ್ನು ದೂರವಿರಿಸುತ್ತದೆ ಮತ್ತು ಈ ನೂತನ ಸೃಷ್ಟಿಗಾಗಿ ಉತ್ಕಟವಾದ ಸರಳತೆಯನ್ನು ಸಂಘಟನೆಯನ್ನು ಗುರುತಿಸುತ್ತದೆ ಹಾಗೂ ಗುಲಾಮತನಕ್ಕೆ ಸಂಬಂಧವಾದದ್ದುದೆಲ್ಲವನ್ನು ಇಲ್ಲದಂತೆ ಮಾಡಿಬಿಡುತ್ತದೆ ನಿಜವಾಗಿ ಪ್ರತಿಯೊಬ್ಬ ಕ್ರೈಸ್ತನಿಗೂ ದೇವರ ವಾಕ್ಯದ ಕಟ್ಟಳೆ ಏನೆಂದರೆ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಕರ್ತನೀ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್